ಹಾಯ್ ಫ್ರೆಂಡ್ಸ್, ನಾನು ಇವತ್ತಿನ ದಿನ ಹಸಿ ತಣ್ಣಿಕಾಳು ಇದನ್ನು ಹಾಕಿ ಪಲ್ಯ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಬನ್ನಿ, ನಾನು ಇಲ್ಲಿ ಒಂದು 2 ಗ್ಲಾಸಷ್ಟು ತಣ್ಣಿಕಾಳನ್ನು ಈಗ ಸಿಪ್ಪೆ ತೆಗೆದು ಬಿಡಿಸ್ಕೊಂಡಿದ್ದೀನಿ. ಸೊ ನಾನು ಫಸ್ಟು ಈಗ ಸ್ಟವ್ ಆನ್ ಮಾಡಿ ಒಂದು ಬಾಣಲಿ ಇಡ್ತಾ ಇದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಇದಕ್ಕೆ ಒಂದು ಸ್ವಲ್ಪ ತುಪ್ಪನ ಸೇರಿಸ್ಕೋತಾ ಇದ್ದೀನಿ, ಹಾಗೆ ಒಂದು ಸ್ವಲ್ಪ ಎಣ್ಣೆ ಕೂಡ ಹಾಕೋತಾ ಇದ್ದೀನಿ. ಅದೆರಡು ಹಸಿಮೆಣಸಿನ್ಕಾಯನ್ನ ತೊಗೊಂಡಿದ್ದೀನಿ. ಇಲ್ಲಿ ಖಾರ ಜಾಸ್ತಿ ಬೇಕು ಅನ್ನೋರು ಒಂದೆರಡು ಎಕ್ಸ್ಟ್ರಾ ಹಾಕೋಬೋದು. ಸೊ ಇದು ಚೆನ್ನಾಗಿ ರೋಸ್ಟ್ ಆಗಿದೆ. ಒಂದೆರಡು ಈರುಳ್ಳಿ ಕೂಡ ಪೀಸ್ ಮಾಡಿ ಇಟ್ಕೊಂಡಿದೆ, ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಸೊ ಇದು ಗೋಲ್ಡನ್ ಫ್ರೈ ಆಗೋ ತನಕ ಹೀಗೆ ಬಳಸ್ಕೋಬೇಕಾಗುತ್ತೆ. ಸೊ ನೆಕ್ಸ್ಟು ನಾನು ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಎಲ್ಲ ಕೊನೆಯಲ್ಲಿ ಹಾಕೋತಾರೆ, ನಾನು ಫಸ್ಟ್ ಇವಾಗಲೇ ಹಾಕೋತಾ ಇದ್ದೀನಿ. ಸಣ್ಣದಾಗಿ ಪೀಸ್ ಮಾಡಿ ಇಟ್ಕೊಂಡಿದ್ದೆ, ಇದನ್ನು ಹಾಕೋತಾ ಇದ್ದೀನಿ. ಚೆನ್ನಾಗಿ ಇದನ್ನು ರೋಸ್ಟ್ ಆಗೋ ಹಾಗೆ ಫ್ರೈ ಮಾಡ್ಕೋಬೇಕಾಗುತ್ತೆ. ಸೊ ಕಾಳಿನ ಪಲ್ಯ ಎಲ್ಲ ತುಂಬಾ ಇಷ್ಟಪಟ್ಟು ತಿಂತಾರೆ. ಬೇರೆ ಬೇರೆ ಕಾಳು ಕೂಡ ಹಾಕಿ ಈಗ ಸೀಸನ್ನಲ್ಲಿ ಯಾವುದ್ಯಾವ್ದು ಬರುತ್ತೆ ಅದನ್ನು ಉಪಯೋಗಿಸ್ಕೋಬೇಕು. ಸೊ ನೆಕ್ಸ್ಟ್ ನಾನು ಬೇಯಿಸಿರ್ತಕ್ಕಂಥ ತಣ್ಣಿಕಾಳು ಹಾಗೆ ಇದಕ್ಕೆ ಒಂದು ಸೊಪ್ಪನ್ನು ಕೂಡ ಹಾಕೋತಾ ಇದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಒಂದು ಕಾಲು ಸ್ಪೂನು ಕಾಳು ಮೆಣಸಿನ ಪುಡಿ, ಹಾಗೆ ಕಾಯಿ ತುರಿ ಕೂಡ ಹಾಕೋತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸೊಪ್ಪು ಯಾವ್ದು ಬೇಕಾದರೂ ಹಾಕೋಬೋದು. ಸಬ್ಬಸಿಗೆ ಸೊಪ್ಪು, ಕೀರೆ ಸೊಪ್ಪು, ಈ ಥರ ತುಂಬಾ ವೆರೈಟಿ ಇದೆ, ಯಾವುದಾದ್ರೂ ಹಾಕೋಬೇಕು. ಸೊ ನೋಡಿ, ಈಗಾಗಿದೆ, ಒಂದು ಸರ್ವಿಂಗ್ ಪ್ಲೇಟ್ಗೆ ಹಾಕೋತಾ ಇದ್ದೀನಿ. ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಯಾವುದೇ ಥರ ಕಾಳುಗಳನ್ನು ಕೂಡ ಉಪಯೋಗಿಸಿ ಪಲ್ಯನ ಇದೇ ರೀತಿ ಮಾಡ್ಕೋಬೋದು. ಸೊ ಒಂದು ಈ ಒಂದು ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಒಂದು ಒಳ್ಳೆ ರೆಸಿಪಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಫ್ರೆಂಡ್ಸ್.